ಸರ್, ಇದು ನಿಮಗೆ ಕನ್ನಡಿಯ ಮಾರ್ಗ, ಇದು ಖಂಡಿತವಾಗಿ ವಿಮರ್ಶೆಗೆ ಒಳಗಾಗತ್ತೆ. ಅಕ್ಕನ ಬದುಕು ಬರಹ ಎಲ್ಲವೂ ವಿಮರ್ಶೆಗೆ ಇಲ್ಲಿವರೆಗೂ ಅಲ್ಲಿಂದ ಇಲ್ಲಿವರೆಗೂ ಒಳಪಟ್ಟಿದೆ. ಹೀಗಾಗಿ ವಿಮರ್ಶೆಯನ್ನು ಮಾಡ್ತೀರ. ವಿಮರ್ಶೆಯನ್ನು ಮಾಡಿದ ನಂತರ ತಮಗೆ ಬಹುಶಃ ಅನಿಸತ್ತೆ ಆ ಸ್ತ್ರೀ ಪ್ರಜ್ಞೆ ಅನ್ನೋದು ನಮ್ಮ ಸಮಾಜದಲ್ಲಿ ಇನ್ನೂ ಮಲಗಿಲ್ಲ. ಆ ಸ್ತ್ರೀ ಪ್ರಜ್ಞೆ ಯಶೋಧರಾಗಿ ಗೌತಮನ ಪತ್ನಿಯಾಗಿ ಸ್ತ್ರೀ ಪ್ರಜ್ಞೆಯಾಗಿ ನಮ್ಮನ್ನು ಕಾಡ್ತಾಳೆ. ಅವಳು ತುಂಬ ಜಾಗೃತವಾಗಿದ್ದಾಳೆ ಅಂತ ಅನ್ಸತ್ತೆ. ಅದನ್ನೆಲ್ಲ ನೋಡಿ ನಿಮ್ಗೆ ವಿದ್ಯೆ ಬರಲ್ಲ ಓದಿ. ಆಗ ಈ ಕೌದಿ ಅನ್ನುವ ಕವನ ಸಂಕಲನ ಇದೆಯಲ್ಲ, ಒಂದು ಬೆಚ್ಚನೆಯ ತನ್ನನೆಯ ಬಾಲ್ಯದ ಅನುಭವವನ್ನು ಕೊಡತ್ತೆ. ತಾಯಿಯ ಹೊಲದಂತ ಕೌದಿ, ಬಣ್ಣ ಬಣ್ಣದ ಕೌದಿ ಬದುಕಿಗೆ ಬಣ್ಣವನ್ನು ಕೊಡತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಅದಾದ ನಂತರ ನಿಮ್ಗೆ ನಿಜಕ್ಕೂ ಅರಿವಿಗೆ ಬರುತ್ತೆ ಸರ್ ನನ್ನ ಜೀವನ ಮುಖ್ಯ ಅಂತ. ಜೀವನ ಯಾವಾಗಲೂ ಸಮಾಜಮುಖಿ ಆಗಿರಬೇಕು, ಚೈತನ್ಯ ಶಾಲೆ ಆಗಿರಬೇಕು, ಜಂಗಮ ಸ್ವರೂಪಿ ಆಗಿರಬೇಕು, ಚೈತನ್ಯದ ರೂಪವಾಗಿರಬೇಕು ಅನ್ನೋದನ್ನು ಈ ಜೀವನ್ಮುಖಿ ಈ ಕೃತಿಯಲ್ಲಿ ಕರ್ನಾಟಕದ 85 ಜನ ಮಹಿಳಾ ಸಾಧಕಿಯರ ಕುರಿತಂತೆ ಈ ಜೀವನ್ಮುಖಿಯಲ್ಲಿ 45 ಜನ ಮಹಿಳೆಯರ ಜೀವನ ಚಿತ್ರಿತವಾಗಿದೆ. ಇವನ್ನೆಲ್ಲ ತಾವು ಓದಬೇಕು. ಆ್ಯಪಲ್ ಪರೆಯೋರಿಗೆ ಎಷ್ಟು ಸಮಯ ಸಿಗುತ್ತೋ ಗೊತ್ತಿಲ್ಲ, ಆದರೂ ಕೂಡ ಓದಲೇಬೇಕು. ಯಾಕೆಂದರೆ ನಮ್ಮ ಜಗದ್ಗುರುಗಳಿವರು.